ನಮಸ್ಕಾರ ಸ್ನೇಹಿತರೆ, ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಹಳ್ಳಿ ಮದ್ದಿನ ಒಂದು ವಿಷಯ ಲವಂಗ. ಲವಂಗ ಎಲ್ಲರ ಅಡುಗೆ ಮನೆಯಲ್ಲೂ ಸಾಂಬಾರ ಪದಾರ್ಥವಾಗಿ ಉಪಯೋಗ ಆಗುತ್ತೆ, ಮತ್ತು ಕೆಲವರು ಅದನ್ನು ಔಷಧಿ ರೂಪದಲ್ಲೂ ಸಹ ಬಳಸ್ತಾರೆ. ಸೊ ಈ ಎಲ್ಲ ಔಷಧೀಯ ಒಂದು ಗುಣಗಳು ಏನೇನಿದೆ ಲವಂಗದಲ್ಲಿ ಅಂತ ತಿಳ್ಕೊಳ್ಳೋದೇ ಇವತ್ತಿನ ವಿಡಿಯೋ ಉದ್ದೇಶ. ಬನ್ನಿ ಹಾಗಿದ್ರೆ ಲವಂಗದಲ್ಲಿ ಏನೇನು ಔಷಧೀಯ ಗುಣ ಇದೆ ಅಂತ ತಿಳ್ಕೊಂಡು ಬರೋಣ. ಲವಂಗ ಮಸಾಲೆ ಪದಾರ್ಥವಾಗಿ ನಮ್ಮೆಲ್ಲರ ಅಡುಗೆ ಮನೆಯಲ್ಲಿ ಉಪಯೋಗ ಆಗುತ್ತೆ. ಇದರ ಔಷಧೀಯ ಗುಣಗಳು ಸಹ ತುಂಬ ಇದೆ. ಲವಂಗದ ಉಪಯೋಗ ಏನಾದರೂ ನಿಮಗೆ ಗೊತ್ತಾದರೆ ನೀವು ಖಂಡಿತ ಇದನ್ನು ಟ್ರೈ ಮಾಡೇ ಮಾಡ್ತೀರ. ಲವಂಗವನ್ನು ಉಪ್ಪಿನೊಂದಿಗೆ ಬೆರೆಸಿ ಅದನ್ನು ಜಗೆದು ಅದರ ನೀರನ್ನು ಕುಡಿಯೋದ್ರಿಂದ ಗಂಟಲು ಕೆರೆತ, ನೆಗಡಿ ಮತ್ತು ಕೆಮ್ಮು ದೂರ ಆಗ್ತದೆ. ಅಡಿಕೆ ಪುಡಿಯಲ್ಲಿ ಲವಂಗದ ಪುಡಿಯನ್ನು ಬೆರೆಸಿ ಅದನ್ನು ಎಲೆಯೊಂದಿಗೆ ಸೇವಿಸಿದರೆ ನಮ್ಮಲ್ಲಿರುವ ಲೈಂಗಿಕ ಶಕ್ತಿ ಹೆಚ್ಚುತ್ತದೆ ಮತ್ತು ಬಾಯಿಯಲ್ಲಿರುವಂತಹ ದುರ್ಗಂಧ ತೊಲಗ್ತದೆ. ಇದು ಒಂದು ಮೌತ್ ಫ್ರೆಶ್ನರ್ ಥರ ನಾವು ಯೂಸ್ ಮಾಡ್ಕೋಬಹುದು. ಹುಳುಕಲ್ಲು ಸಮಸ್ಯೆಯಿಂದ ಹಲ್ಲುಗಳಲ್ಲಿ ನೋವು ಸ್ಟಾರ್ಟ್ ಆಗ್ತದೆ. ಈ ಹಲ್ಲಿನ ಬಳಿ ಲವಂಗವನ್ನು ಇಟ್ಕೊಂಡು ಅದರ ರಸವನ್ನು ನಾವೇನಾದರೂ ಸೇವಿಸಿದ್ದೇ ಆದರೆ ಲವಂಗದ ಎಣ್ಣೆಯನ್ನು ಹತ್ತಿಯಲ್ಲಿ ಅದ್ದಿ ಅದನ್ನು ಹಚ್ಚೋದ್ರಿಂದ ಈ ಹಲ್ಲಿನ ನೋವೇನಿರ್ತದೆ ಅದನ್ನು ನಾವು ಗುಣ ಮಾಡಬಹುದು. ಅಜೀರ್ಣ, ಹೊಟ್ಟೆ ಉಬ್ಬರ ಈ ಸಮಸ್ಯೆಗಳಿಗೂ ಸಹ ಲವಂಗದ ಕಷಾಯವನ್ನು ಕುಡಿದ್ರೆ ಅದೊಂದು ಒಳ್ಳೆಯ ಔಷಧಿ. ಸಾಮಾನ್ಯವಾಗಿ ವಯಸ್ಸಾದ ನಂತರ ಕೀಲುಗಳಲ್ಲಿ ನೋವು ಸ್ಟಾರ್ಟ್ ಆಗುತ್ತೆ. ಈ ಕೀಲು ನೋವುಗಳಿಗೆ ಲವಂಗದ ಎಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡಿದ್ದೇ ಆದರೆ ನೋವು ಕಡಿಮೆಯಾಗುತ್ತೆ. ಮನೆಗಳಲ್ಲಿ ಸೊಳ್ಳೆಗಳ ಕಾಟ ತುಂಬ ಇರುತ್ತೆ. ನಿಮ್ಗೆ ಗೊತ್ತಿದ್ದ ಹಾಗೆ ಸಂಜೆ ಆಗ್ತಿದ್ದಂತೆ ಸೊಳ್ಳೆಗಳ ಹಾವಳಿ ತುಂಬ ಇರುತ್ತೆ. ಈ ಸೊಳ್ಳೆಗಳ ಹಾವಳಿಗೆ ನಾವು ಲಿಂಬೆ ರಸದೊಂದಿಗೆ ಲವಂಗದ ಎಣ್ಣೆಯನ್ನು ಬೆರೆಸಿ ಅದನ್ನು ಮನೆಯಲ್ಲೆಲ್ಲ ಸಿಂಪಡಣೆ ಮಾಡಿದರೆ ಆ ವಾಸನೆಗಳಿಗೆ ಸೊಳ್ಳೆಗಳ ಜೊತೆಗೆ ಉಳಿದ ಯಾವುದೇ ಕೀಟಗಳು ಸಹ ಬರೋದಿಲ್ಲ. ಲವಂಗದಲ್ಲಿ ನೋವು ನಿವಾರಕ ಅಂಶ ಇರೋದು ನಿಮ್ಗೆ ಗೊತ್ತಿದೆ, ಯಾಕಂದರೆ ಅದನ್ನು ಹಲ್ಲು ನೋವಿಗೆ ಬಹಳಷ್ಟು ಜನ ನೀವು ಉಪಯೋಗಿಸ್ತಾ ಬಂದಿದ್ದೀರಾ. ಅದೇ ರೀತಿ ಕೀಟಗಳು ಕಚ್ಚಿದಂಥ ಜಾಗದಲ್ಲಿ ನೋವಿರುತ್ತೆ ನಮಗೆ. ಆ ಕೀಟಗಳು ಕಚ್ಚಿದ ಜಾಗಕ್ಕೆ ಲವಂಗದ ಎಣ್ಣೆಯನ್ನು ಸವರಿದರೆ ನೋವು ಕಡಿಮೆಯಾಗುತ್ತೆ. ಧನ್ಯವಾದ ಸ್ನೇಹಿತರೆ, ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ಶೇರ್, ಲೈಕ್ ಮತ್ತು ಕೆಳಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಈ ಪ್ರತಿ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಧನ್ಯವಾದ.